Students, BDA subject ಅಲ್ಲಿ QA BD subject ಅಲ್ಲಿ ನಮಗೆ ಇನ್ನೂ ಒಂದು ಚಾಪ್ಟರ್ ಇದೆ, ಅದನ್ನೇ ಇಂಟ್ರಾಪುಲೇಷನ್ ಅಂಡ್ ಎಕ್ಸ್ಟ್ರಾಪುಲೇಷನ್ ಅಂತ ಕರಿತೀವಿ. ಈ ಇಂಟ್ರಾಪುಲೇಷನ್ ಎಕ್ಸ್ಟ್ರಾಪುಲೇಷನ್ ಅಲ್ಲಿ ನಮಗೆ ಎರಡು ಮೆಥಡ್ ಇದೆ. ಒಂದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್, ಇನ್ನೊಂದು ನ್ಯೂಟನ್ಸ್ ಮೆಥಡ್ ಅಂತ ಹೇಳಿ. ಓಕೆನಾ? ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದನ್ನ ಮಾಡೋದಕ್ಕೆ ಮುಂಚೆ ನಾವು ಇದರಲ್ಲಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಲ್ಲಿ ಪ್ಯಾಸ್ಕಲ್ ಟ್ರಯಾಂಗಲ್ ಡಯಾಗ್ರಾಮ್ ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾವುದು ಪ್ಯಾಸ್ಕಲ್ ಟ್ರಯಾಂಗಲ್? ಸಿ ಪ್ಯಾಸ್ಕಲ್ ಟ್ರಯಾಂಗಲ್, ಪ್ಯಾಸ್ಕಲ್ ಟ್ರಯಾಂಗಲ್. ಈ ಪ್ಯಾಸ್ಕಲ್ ಟ್ರಯಾಂಗಲ್ ಹೆಂಗ್ ಬರುತ್ತೆ ಸರ್ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಎಲ್ರು ಕೇಳಿಸ್ಕೊಳ್ಬೇಕು. ಫಸ್ಟ್ ನಾನು ಟ್ರಯಾಂಗಲ್ ಅನ್ನ ಗೊತ್ತಲ್ವ ನಿಮ್ಗೆ, ಈ ತರ ಇರುತ್ತೆ. ಓಕೆನಾ? ನಮ್ಗು ಇಲ್ಲಿ ಡ್ರಾ ಮಾಡ್ಬೇಕಾದ್ರೆ ನಾವು ಕೂಡ ಈ ಟ್ರಯಾಂಗಲ್ ತರನೇ ಡ್ರಾ ಮಾಡ್ತೀವಿ. ಫಸ್ಟ್ ಒನ್ ಅಂತ ಹೇಳ್ತೀವಿ, ಆಮೇಲೆ ಒನ್ ಪ್ಲಸ್ ಒನ್, ಏನಿದು ಒನ್ ಪ್ಲಸ್ ಒನ್. ನೆಕ್ಸ್ಟ್ ಈ ಒಂದು ಹಾಗೆ ಇರ್ತೀವಿ. ಓಕೆನಾ? ಒನ್ ಒನ್ ಇದು ಅಲ್ಲೇ ಇಟ್ಟಿದ್ದೀವಿ, ಈ ಒನ್ ಹೀಗೆ ಇಟ್ಟಿದ್ದೀವಿ. ಒನ್ ಪ್ಲಸ್ ಒನ್ ಎಷ್ಟಾಯ್ತು? ಟೂ ಆಯ್ತು. ಅರ್ಥ ಆಯ್ತಾ? ಈಗ ಈ ಒನ್ ಹಾಗೆ ಇಡ್ತೀನಿ. ಓಕೆನಾ? ಈ ಒನ್ ಹಾಗೆ ಇಡ್ತೀನಿ. ಒನ್ ಪ್ಲಸ್ ಟೂ ಎಷ್ಟಾಯ್ತು? ತ್ರೀ. ಈ ಟೂ ನ ಹಾಗೆ ಇಡ್ತೀನಿ. ಓಕೆನಾ? ಸಾರಿ, ಒನ್ ಪ್ಲಸ್ ಟೂ ಎಷ್ಟಾಯ್ತು? ತ್ರೀ ಆಯ್ತು. ಟೂ ಪ್ಲಸ್ ಒನ್ ಎಷ್ಟಾಯ್ತು? ತ್ರೀ ಆಯ್ತು. ಒನ್ ಹಾಗೆ ಉಳಿಸ್ಕೊಳ್ತೀನಿ, ಕರೆಕ್ಟಾ? ನೆಕ್ಸ್ಟ್ ಈ ಒನ್ ಹಾಗೆ ಉಳಿಸ್ಕೊಳ್ತೀನಿ. ಒನ್ ಪ್ಲಸ್ ತ್ರೀ ಎಷ್ಟಾಯ್ತು? ಫೋರ್. ತ್ರೀ ಪ್ಲಸ್ ತ್ರೀ ಎಷ್ಟಾಯ್ತು? ಸಿಕ್ಸ್. ತ್ರೀ ಪ್ಲಸ್ ಒನ್ ಎಷ್ಟಾಯ್ತು? ಫೋರ್. ಈ ಒನ್ ಹಾಗೆ ಉಳಿಸ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ ಈ ಒನ್ ಹಾಗೆ ಉಳಿಸ್ಕೊಳ್ತೀನಿ. ಒನ್ ಪ್ಲಸ್ ಫೋರ್ ಎಷ್ಟು? ಫೈವ್. ಫೋರ್ ಪ್ಲಸ್ ಸಿಕ್ಸ್? ಸಿಕ್ಸ್ ಪ್ಲಸ್ ಫೋರ್? ಫೋರ್ ಪ್ಲಸ್ ಒನ್? ಫೈವ್. ಒನ್ ಹಾಗೆ ಉಳಿಸ್ಕೊಳ್ತೀನಿ. ಓಕೆನಾ? ಒನ್ ಹಾಗೆ ಉಳಿಸ್ಕೊ. ಒನ್ ಪ್ಲಸ್ ಫೈವ್? ಸಿಕ್ಸ್. ಫೈವ್ ಪ್ಲಸ್ ಟೆನ್? ಟೆನ್ ಪ್ಲಸ್ ಟೆನ್? ಟ್ವೆಂಟಿ ಪ್ಲಸ್ ಫೈವ್? ಸಾರಿ, ಟೆನ್ ಪ್ಲಸ್ ಫೈವ್? ಫೈವ್ ಪ್ಲಸ್ ಒನ್? ಸಿಕ್ಸ್. ಈ ಒನ್ ಹಾಗೆ ಉಳಿಸ್ಕೊಳ್ತೀವಿ. ಓಕೆನಾ? ಈ ತರ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇನ್ನೂ ಒಂದು ಮಾಡಿ, ಒನ್ ಒನ್ ಪ್ಲಸ್ ಸಿಕ್ಸ್? ಸಿಕ್ಸ್ ಪ್ಲಸ್ ಫಿಫ್ಟೀನ್? ಫಿಫ್ಟೀನ್ ಪ್ಲಸ್ ಟ್ವೆಂಟಿ? ಟ್ವೆಂಟಿ ಪ್ಲಸ್ ತರ್ಟಿ ಫೈವ್? ಫಿಫ್ಟೀನ್. ಫಿಫ್ಟೀನ್ ಪ್ಲಸ್ ಸಿಕ್ಸ್? ಸಿಕ್ಸ್ ಪ್ಲಸ್ ಒನ್? ಒನ್ ಹಾಗೆ ಉಳಿಸ್ಕೊಳ್. ನೋಡಿ, ನಮ್ಗೆ ಏನ್ ಬಂತು? ಟ್ರಯಾಂಗಲ್ ಬಂತು, ಕರೆಕ್ಟಾ? ಇದನ್ನ ಫಸ್ಟ್ ಐಟಮ್, ಸೆಕೆಂಡ್ ಐಟಮ್, ಥರ್ಡ್ ಐಟಮ್, ಫೋರ್ತ್ ಐಟಮ್, ಫಿಫ್ತ್ ಐಟಮ್, ಸಿಕ್ಸ್ತ್ ಐಟಮ್, ಸೆವೆಂತ್ ಐಟಮ್, ಏಯ್ತ್ ಐಟಮ್, ಕರೆಕ್ಟಾ? ಏಯ್ತ್ ಡಿಫರೆಂಟ್ ನಂಬರ್ಸ್ ಹಾಕಿ ಮಾಡಿದ್ವಿ. ಓಕೆನಾ? ಈಗ ಯೂಸಿಂಗ್ ದಿಸ್, ಓಕೆನಾ, ಹೀಗೆ ಬಿಟ್ಟಿರ್ತೀನಿ. ಒಂದು ಕ್ವಶನ್ ಓದ್ತೀನಿ, ಕ್ವಶನ್ ನೋಡ್ಕೊಂಡು ಹೆಂಗ್ ಆನ್ಸರ್ ಮಾಡೋದು ಅಂತ ಹೇಳ್ಕೊಡು. ಓಕೆನಾ? ಎಸ್ಟಿಮೇಟ್ ದ ಮಿಸ್ಸಿಂಗ್ ಡಾಟಾ ಫ್ರಮ್ ದ ಫಾಲೋಯಿಂಗ್ ಯೂಸಿಂಗ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಫಾರ್ಮುಲಾ. ಯೂಸಿಂಗ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಫಾರ್ಮುಲಾ ಏನಂತ ಇದೆ ಅಂದ್ರೆ, ಇಯರ್ 2006 ಅಲ್ಲಿ, 7 ಅಲ್ಲಿ, 8, 9, 10, 11 ಅಲ್ಲಿ ಒಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಇಯರ್ ಓಕೆನಾ, 2006, 7, 8, 9, 10, 11 ಅಲ್ಲಿಗೆ ಒಟ್ಟು 1, 2, 3, 4, 5, 6 ಅಂದ್ರೆ 6 ಅಂದ್ರೆ ಯಾವ್ದು ಬರುತ್ತೆ ನಮ್ಗೆ? 6 ವಾಲ್ಯೂಮ್ಸ್ ಏನೇನಿದೆ ಇದಿದೆ. ಈ ಫಾರ್ಮುಲಾನ ತಗೊಳ್ಬೇಕಾಗುತ್ತೆ. ಓಕೆನಾ? ಕ್ಲಿಯರಾ? ಓಕೆ. ಈಗ ಏನಂತ ಕೊಟ್ಟಿದ್ದಾನೆ? ಎಕ್ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಎಕ್ಸ್ಪೋರ್ಟ್ಸ್. ಇದು 2100, ಇದು 2300, ಇದು ಕ್ವಶನ್ ಮಾರ್ಕ್, ಇದು 2800, ಇದು 3000, ಇದು 3500. ಓಕೆನಾ? ಈಗ ಈ ಮಿಸ್ಸಿಂಗ್ ವ್ಯಾಲ್ಯೂ 2008 ಅಲ್ಲಿ ಎಕ್ಸ್ಪೋರ್ಟ್ಸ್ ಎಷ್ಟಿತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದನ್ ಮಾಡಬೇಕು ಅಂತಂದ್ರೆ ನಮ್ಗೆ ಒಟ್ಟು ಎಷ್ಟು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ? 1, 2, 3, 4, 5, 6, ಕರೆಕ್ಟಾ? 6 ಅಂತ ಹೇಳಿದ್ರೆ ನೋಡಿ, 1, 5, 10, 10, 5, 1, ಕರೆಕ್ಟಾ? ಈಗ ನಾವು ಇಂಪಾರ್ಟೆಂಟ್ ಸ್ಟೆಪ್ ಹೇಳ್ಕೊಡ್ತೀನಿ, ಅದೇ ಇಂಪಾರ್ಟೆಂಟ್.
ಒನ್ ನ ಯಾವಾಗ್ಲೂ ವೈ ಜೀರೋ ಅಂತ ಕರಿತೀನಿ. ಏನಂತ ಕರಿತೀನಿ? ವೈ ಜೀರೋ ಅಥವಾ ಒನ್ ವೈ ಜೀರೋ ಅಂತ ಕರಿತೀನಿ. ಅದು ಪ್ಲಸ್ ಕರೆಕ್ಟ್ ಆಗಿ ಇರೋದು ಯಾವ್ದು? ಪ್ಲಸ್. ಇದೇನಾಗುತ್ತೆ? ಮೈನಸ್ ಆಗುತ್ತೆ. ಓಕೆನಾ? ಫೈವ್ ವೈ ಒನ್, ವೈ ಜೀರೋ, ವೈ ಒನ್, ವೈ ಟೂ, ವೈ ಟೂ, ವೈ ತ್ರೀ, ವೈ ಫೋರ್, ವೈ ಫೈವ್. ಓಕೆನಾ? ಇದು ಪ್ಲಸ್ ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ಮೈನಸ್. ಕ್ಲಿಯರ್? ಇಸ್ ಈಕ್ವಲ್ಸ್ ಟು ಝೀರೋ ಅಂತ ಕರೆಯೋಣ. ಇಸ್ ಈಕ್ವಲ್ಸ್ ಟು ಝೀರೋ. ಈಗ ನಮಗೆ ವೈ ಝೀರೋ ನಲ್ಲಿ ಎಷ್ಟಿದೆಯಪ್ಪ ನಂಬರ್? 2100 ಇದೆ. ಕರೆಕ್ಟ್? ಮೈನಸ್ ಫೈವ್ ಇಂಟು ವೈ ಒನ್ ಅಲ್ಲಿ ಎಷ್ಟಿದೆ? 2300 ಇದೆ. ಕರೆಕ್ಟ್? ಪ್ಲಸ್ ವೈ ಟು ಗೊತ್ತಿಲ್ಲ, ಹಾಗೆ ಉಳಿಸ್ಕೊಳ್ತೀವಿ. ಓಕೆನಾ? ಮೈನಸ್ ಟೆನ್ ಇಂಟು 2800. ಕ್ಲಿಯರ್? ಫೈವ್ ಇಂಟು 3000. ಓಕೆನಾ? ಮೈನಸ್ ಒನ್ ಇಂಟು 3500. ಕ್ಲಿಯರ್? ಕ್ಲಿಯರ್. ಈಗ 2100 ಇಂಟು 1 ಇಸ್ 2100 ಮೈನಸ್ 2300 ಇಂಟು 5 515. ಇದು ಹಾಗೆ ಉಳಿಸ್ಕೊಳ್ಳೋಣ, ಗೊತ್ತಿಲ್ಲ. ಓಕೆನಾ? ನೆಕ್ಸ್ಟ್ 10,000 ಇಂಟು 2800 ಅಂದ್ರೆ 28,000. ಕರೆಕ್ಟಾ? ಪ್ಲಸ್ 5,3 = 15,000. ಕರೆಕ್ಟಾ? ಮೈನಸ್ 3,500. ಕರೆಕ್ಟ್ ಏನಪ್ಪ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ವೆರಿ ಸಿಂಪಲ್ ಆಗಿ ಫಸ್ಟ್ 10y2 ಅಂತ ಮಾಡಿ ಇಲ್ಲಿ ಇದು ಬರ್ಕೊಳ್ತೀನಿ. ಓಕೆನಾ? ಫಸ್ಟ್ ಪ್ಲಸ್ ಇರೋದೆಲ್ಲ ಆಡ್ ಮಾಡ್ಕೊಳ್ಳಿ. ಪ್ಲಸ್ ಇರೋದು ಯಾವ್ದಾದ್ರು ಅಂದ್ರೆ 2100 ಪ್ಲಸ್ 15,000 ಟೋಟಲ್ ಎಷ್ಟಾಯ್ತು? 17,100 ಆಯ್ತು. ಆಮೇಲೆ ಮೈನಸ್ ಇರೋದೆಲ್ಲ ಟೋಟಲ್ ಮಾಡ್ಕೊಳ್ಳಿ. 1, 2, 3 ಎಷ್ಟಾಯ್ತು? ಏ ಇದೆ 28 ಇದೆ ಕಣ. 39,500 43,000 ಬರ್ತಾಯ್ತು. ಕರೆಕ್ಟಾ? 43. ಈಗ ಇಸ್ ಈಕ್ವಲ್ಸ್ ಟು ಝೀರೋ. ಓಕೆನಾ? 10y2 ಹಾಗೆ ಆಗ್ಬಿಡ್ತೀನಿ. ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ? ಮೈನಸ್. 43,000 ನಲ್ಲಿ 17,100 ಹೋದ್ರೆ ಎಷ್ಟು? 25,000 ಅಂದ್ರೆ ಮೈನಸ್ 25,900. ಕರೆಕ್ಟಾ? ಇಸ್ ಈಕ್ವಲ್ಸ್ ಟು ಝೀರೋ. ಈಗ 10y2 ಹಾಗೆ ಉಳಿಸ್ಕೊಂಡು ಇಸ್ ಈಕ್ವಲ್ಸ್ ಟು ಹಾಗೆ ಉಳಿಸ್ಕೊಂಡು ಈ ಮೈನಸ್ ಈ ಕಡೆ ಬಂದ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಕರೆಕ್ಟಾ? ಈಗ ವೈ ಟು ಇಸ್ ಈಕ್ವಲ್ಸ್ ಟು 2590 ಡಿವೈಡೆಡ್ ಬೈ 10. ಇದು ಇಂಟು ಈ ಕಡೆ ಬಂದ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಅಲ್ಲಿಗೆ ವೈ ಟು ಬೆಲೆ ಎಷ್ಟಾಯ್ತು? 2590 ಆಗುತ್ತೆ. ಇದೇ ಆನ್ಸರ್. ಇದಕ್ಕೆ 6 marks. ಬರಲ್ವಾ? ಬರುತ್ತಾ ಇಲ್ವಾ? ಬರ್ಬೋದು. ಇದೊಂದು ಪ್ಯಾಸ್ಕಲ್ ಟ್ರಯಾಂಗಲ್ ಒಂದು ಹಾಕೊಂಡ್ರೆ ಮಿಕ್ಕದು ಈಸಿ ಆಗುತ್ತೆ. ಎಷ್ಟಿದೆ ಅವಳಿ? 1, 2, 3, 4, 5, 6. ಸಿಕ್ಸ್ ಫಾರ್ಮುಲಾ ತಗೊಂಡು. ಓಕೆನಾ? ಬರೀ ಸಿಕ್ಸ್ ಇದ್ರೆ ಬರೀ ಸಿಕ್ಸ್ ತಕ್ಕ ಬರೋದು ಸಾಕು. ಸಾಕು. 4 ಕೊಟ್ಟಿದ್ದ ಅಂದ್ಕೊಳ್ಳಿ, 4 ಐಟಮ್ ಇತ್ತು. 4 ನೆನಪಿನ ಫಾರ್ಮುಲಾ 1, 3, 3, 1. ಈಗ ವೈ ಜೀರೋ, ವೈ ಒನ್, ವೈ ಟು, ವೈ ತ್ರೀ. ಅರ್ಥ ಆಯ್ತಾ? ಕ್ಲಿಯರ್? ಸೂಪರ್ ಆಗಿದ್ಯಾ? ಬರ್ಕೊಳ್ಳಿ.